ಮುಖ್ಯಮಂತ್ರಿ ಆಯ್ಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇವತ್ತು ಅನ್ನುವ ವಿಶ್ವಾಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಯಾವುದೇ ಅಸಮಾಧಾನಗಳಿಲ್ಲ, ಇವತ್ತೇ ತೀರ್ಮಾನ ಆಗುತ್ತೆ. ಸಿಎಂ ಯಾರೇ ಆದರೂ ಕೂಡ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೇವೆ. ಸಿಎಂ ವಿಚಾರದ ಬಗ್ಗೆ ಡಾಕ್ಟರ್ ಡಿಸಿಎಂ ಅಂದ್ರೆ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಖಂಡಿತವಾಗಿ ಆಗುತ್ತೆ, ಯಾವುದೇ ಅನುಮಾನ ಬೇಡ. ನಮ್ಮ ಪ್ರೋಸೆಸ್ ಅಂತೂ AICC ಅವರು ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ CLP-ಯನ್ನು ಕರೆದು CLP ಆನ್ಲೈನ್ ರೆಸೊಲ್ಯೂಷನ್ ಮಾಡಿ ಅನಂತರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಇವರು ನಮ್ಮ ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಇನ್ಚಾರ್ಜ್ ಸೆಕ್ರೆಟರೀಸ್, ಜನರಲ್ ಸೆಕ್ರೆಟರೀಸು ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ. ನೀವುಗಳೆಲ್ಲ ಅಂದ್ಕೊಂಡಂಗೇನು ದೊಡ್ಡ ಹೋರಾಟ ಏನಾಗೋದಿಲ್ಲ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಕನ್ವೆನ್ಷನ್ ಏನಿದೆ ಅಂದರೆ ಕಾಂಗ್ರೆಸ್ ಅಧ್ಯಕ್ಷರು ಅಧಿಕಾರ ತಂದರೆ ಅವರಿಗೆ ಅವಕಾಶ ಕೊಡಬೇಕು ಅಂತಿದೆ. ಜೊತೆಗೆ CLP ಲೀಡರ್ ಇದ್ದಾರೆ, ಅವರಿಗೂ ಕೂಡ ಅವರ ಇಬ್ಬರೂ ನೇತೃತ್ವದಲ್ಲಿ ಮಾಡಿದ್ದಾರೆ. ಬೇರೆಯವರು ಕೂಡ ಎಲ್ಲರೂ ಕೆಲಸ ಮಾಡಿ ನಮ್ಮಲ್ಲಿ ಮೊದಲಿಂದ ಹೇಳ್ಕೊಂಬಂದು ಸಾಮೂಹಿಕ ನಾಯಕತ್ವ. ಆದರೆ ಇವರಿಬ್ಬರನ್ನ ನಾವು ಮುಂದಕ್ಕೆ ಯಾರಾದರೂ ಮೇಟಿ ಬೇಕಲ್ಲ, ಅದಕ್ಕೆ ಮುಂದಕ್ಕೆ ಇಟ್ಟಿದ್ದೀವಿ. ಆದರೆ ಸಾಮೂಹಿಕ ನಾಯಕತ್ವ ಅಂತ ಹೇಳ್ಕೊಂಡೇ ಬಂದಿದ್ದು, ಹಾಗಾಗಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ. ತೀರ್ಮಾನ ಮಾಡೋದೇನು ಕಷ್ಟ ಆಗೋದು. ಮತ್ತಷ್ಟು ಮಾಹಿತಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ ಒಬ್ಬೊಬ್ಬರು ಅನ್ನೋ ಥರ ಹೇಳ್ತಾ ಇದ್ದಾರೆ. ಇದು ಹೈಕಮಾಂಡ್ ಅಂತ ಕೆಲವರು ಹೇಳ್ತಿದ್ದಾರೆ. KN ರಾಜಣ್ಣ ಡೈರೆಕ್ಟಾಗಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಯಾವುದೇ ರೀತಿ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಹೈಕಮಾಂಡ್ ಆ ನಿಲುವು, ಗೊಂದಲದ ನಿಲುವಿನಲ್ಲಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೈಕಮಾಂಡ್ ಕೂಡ ಸಾಕಷ್ಟು ರೀತಿಯಲ್ಲಿ ಪಕ್ಕಾ ಮಾಹಿತಿ ಅನ್ನೋ ಥರ ಹೇಳ್ತಾ ಇದೆ. DK ಶಿವಕುಮಾರ್ನ ಮನವೊಲಿಸೋದೇ ಭಾಳ ದೊಡ್ಡ ಚಾಲೆಂಜ್ ಈಗ. ಅಷ್ಟೇ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಯಾರಾಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವ್ರ ಕಡೆ ಹೆಚ್ಚಿನ ಬ್ಯಾಟಿಂಗ್ ಆದ್ರೆ, ಮತ್ತೊಂದು ಕಡೆ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರ ಮನವೊಲಿಸೋದು ಕೂಡ ಹೈಕಮಾಂಡ್ ನಾಯಕರ ಮುಂದಿರುವಂತ ಒಂದು ದೊಡ್ಡ ಸವಾಲು. ಈಗಾಗಲೇ CLP ಸಭೆ ಮುಗಿದಿದೆ, ಅದರಲ್ಲಿ 9 ಅಭಿಪ್ರಾಯಗಳನ್ನ ವೀಕ್ಷಕರು ಪಡೆದಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಈಗಾಗಲೇ ಇಲ್ಲಿ ರಾಜ್ಯದ ವಾಸ್ತವಿಕತೆ ಹಾಗೂ ಪರಿಸ್ಥಿತಿಯನ್ನ ಹೈಕಮಾಂಡ್ ನಾಯಕರಿಗೆ ವೀಕ್ಷಕರು ವರದಿಯನ್ನು ಮುಟ್ಟಿಸಿರುವಂತದ್ದು. ಈಗ ಇರುವಂತ ಒಂದು ಪ್ರಶ್ನೆ, CM ಯಾರು ಆಗ್ಬೇಕು ಅನ್ನೋದು ಕೂಡ ಸಾಕಷ್ಟು ಒಂದು ಕಸರತ್ತುಗಳು, ಸಿದ್ಧತೆಗಳು ಕೂಡ ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಸಾಕಷ್ಟು ಪೈಪೋಟಿ ಆಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರ ಪರ ಒಲವು, ಮತ್ತೊಂದು ಕಡೆ ಭಿನ್ನಾಭಿಪ್ರಾಯಗಳಾಗಬಾರ್ದು, ಪಕ್ಷದಲ್ಲಿ ಒಡಕು ಉಂಟಾಗಬಾರ್ದು ಎಂಬ ಮುನ್ನೆಚ್ಚರಿಕೆ. ಇವೆಲ್ಲವನ್ನು ಮನಗೊಂಡಿರುವಂತಹ ಹೈಕಮಾಂಡ್ ನಾಯಕರು ಇವತ್ತು ಸಭೆ ಮಾಡಿ, ಮತ್ತೊಂದು ಸಭೆ ಮಾಡಿ, ಜೊತೆಗೆ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರನ್ನ ಜೊತೆಯಲ್ಲೇ ಸಭೆ ಮಾಡಿಸಿ ಎಲ್ಲರ ಒಂದು ಮನವೊಲಿಸಿ ಆ ನಂತರ CM ಘೋಷಣೆ ಮಾಡಲಾಗ್ತದೆ. ಪ್ರಮುಖವಾಗಿ ಈ CM ಯಾರಾಗ್ತಾರೆ ಅನ್ನೋ ಒಂದು ವಿಚಾರಕ್ಕೂ ಕೂಡ ಕೆಲವೊಂದು ಶಾಸಕರು DK ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಕೆಲವೊಂದು ನಾಯಕರು ಸಿದ್ದರಾಮಯ್ಯ ಆಗ್ಬೇಕು ಅನ್ನೋದು ಕೂಡ ಬ್ಯಾಟಿಂಗ್ ಮಾಡ್ತಾ ಇರೋದು. ಜೊತೆಗೆ ಇನ್ನ ಕೆಲವೊಂದು ನಾಯಕರು ನಾವು ಕೂಡ ಅದಕ್ಕೆ ಸಮರ್ಥರಿದ್ದೇವೆ, ನಾನು CM ಆಗ್ಬೇಕು, ಹೈಕಮಾಂಡ್ ನಾಯಕರು ಹೇಳಿದಂತ ಸಂದರ್ಭದಲ್ಲಿ ನಾನು ಕೂಡ ಅದನ್ನ ಜವಾಬ್ದಾರಿ ತಗೋತೀನಿ, ನಾನು ಸಮರ್ಥ ಇದ್ದೀನಿ ಅನ್ನೋದು ಕೂಡ ಕೆಲ ಶಾಸಕರ ಮಾತು. ಅದೇ ರೀತಿ ಪರಮೇಶ್ವರ್ ಕೂಡ ಹೇಳಿರುವಂತದ್ದು, ಅಂದ್ರೆ ಹೈಕಮಾಂಡ್ ನಾಯಕರಿಗೆ ಏನ್ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು, ಯಾರನ್ನ CM ಮಾಡ್ಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಹೈಕಮಾಂಡ್ ನಾಯಕರ ಬದ್ಧ ತೀರ್ಪಿಗೆ, ಅವರ ಹೇಳಿಕೆಗೆ, ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ನಾವು ಈ ಮುಂದೆ ಚುನಾವಣೆಗೂ ಮೊದಲು ನಾವು ಸಾಮೂಹಿಕ ನಾಯಕತ್ವದ ಅಜೆಂಡಾವನ್ನು ಇಟ್ಕೊಂಡು ಜನರ ಮುಂದೆ ಹೋಗಿದ್ವು, ಯಶಸ್ವಿಯಾಗಿ ಬಹುಮತ ತಗೊಂಡಿದ್ದೀವಿ. ಹಾಗಾಗಿ ಎಲ್ಲವೂ ಕೂಡ ಈಗ ಹೈಕಮಾಂಡ್ ಅಂಗಳದಲ್ಲಿರೋದ್ರಿಂದ ಹೈಕಮಾಂಡ್ ನಾಯಕರು ಎಲ್ಲಾ ರೀತಿ ಸೂಕ್ತವಾದ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಪರಮೇಶ್ವರ್ ಅವರು ಹೇಳಿರೋದು. ಜೊತೆಗೆ ಈಗಾಗಲೇ ಮಾಜಿ CM ಸಿದ್ದರಾಮಯ್ಯನವರ ಜೊತೆ ಕೆಲವೊಂದು ಶಾಸಕರು ಹೋಗಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಂಬ ವಿಚಾರಕ್ಕೂ ಕೂಡ परमेश्वर स्पष्टने कोट्टिरोदु अल्ली शक्ति प्रदर्शन ಮಾಡುವಂತದ್ದು ಏನಿಲ್ಲ। ಅವರ ನಾಯಕರು ನಮ್ಮ ನಾಯಕರು ಆಗಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಅಭಿಮಾನಗಳು ಇರ್ತಾರೆ, ಅವರಂತವರು ಹೋಗಿದ್ದಾರೆ ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕಾದ್ರೆ ಇವರು ಕೂಡ ಸಿದ್ದರಾಮಯ್ಯ ಜೊತೆ ಹೋಗಿದ್ದಾರೆ। ನನಗೂ ಕೂಡ ಆತರ ಹೋಗುವಷ್ಟು ಶಾಸಕರ ಬೆಂಬಲ ನನಗೂ ಇದೆ। ಆದ್ರೆ ಕೆಲವೊಂದು ಪ್ರಿನ್ಸಿಪಲ್ಸ್ ಹಾಗೂ ಕೆಲವೊಂದು ತತ್ವಗಳು ಕೆಲವೊಂದು ಸಿದ್ಧಾಂತಗಳನ್ನು ನಾನು ಅಳವಡಿಸಿಕೊಂಡಿದ್ದೀನಿ। ನಾನು ಆ ರೀತಿ ಎಲ್ಲ ಲಾಬಿ ಮಾಡಲ್ಲ, ನನಗೆ ಪಕ್ಷಕ್ಕೆ ಶಿಸ್ತು ಮುಖ್ಯ ಅನ್ನೋದು ಕೂಡ ಪರಮೇಶ್ವರ್ ಅವರು ಹೇಳಿರೋಂಥದ್ದು। ಜೊತೆಗೆ ಎಲ್ಲೋ ಒಂದು ಕಡೆ ಬಣಗಳ ಕಟ್ಕೊಂಡು ಆ ದೆಹಲಿಗೆ ಹೋಗ್ತಾ ಇರುವಂತ ನಾಯಕರ ವಿರುದ್ಧ ಪರಮೇಶ್ವರ್ ಪರೋಕ್ಷವಾಗಿ ಒಂದು ತಿರುಗೇಟು ನೀಡಿರುವಂತದ್ದು ದರ್ಶನ। ಥ್ಯಾಂಕ್ ಯು ಸ್ವಾಮಿ ನಿಮ್ಮ ಮಾಹಿತಿಗೆ।